वेलकम बैक टू माय चैनल कविशैल इपत कविशैल कोता कोपदल्ली मोस्ट प्रॉबली हाल्ट आगबहुदे नो गोत्तिल्ल हरिहरपुर रूटली होगबेकिदे नावु सो अंद्रे मत्ते इन्नोंदु दारी इदु कविशैलदिंद इल्लिगे नावु कुप्पळ्ळि होगलिक्के अल्लि कुप्पळ्ळि अंद्रे बस स्टाप अल्ल बस स्टाप होगलिक्के इदु ओंदु बेरे इन्नोंदु दारी हीगे हिंदे फुल सह्याद्री तपल ना हीगे व्यू अंड सी वट ना कूत आलमोस्ट नम्बर नम कवि मन हिंग बालसको बर्तो कूत ना बस स्टैंड कूत कायट कूत कूत ऐन बंदे अल्लक अल ना अस्ट दूर नडक बंदी अस्ट दूर नडक बंदी एरूवरे एर कि अस्ट दूर नडक बंदी नाई अदे हटे फुल मूडेल कांता ऐनो चिप्स बिस्केट हाकदी नोड़ हिंदे नडक बंदी कोप्पा बस स्टैंड बंदी मा फुल बीलता है गुरी कैमरा बीलता है इल पकदल निंतिरो गाड़ी ना होगा दूबला हैंड पोस्ट अंत मा बंद करेक्ट ना कोप एंट्री आगे मा बरको वे आगे सो बंद तक अल आ कड़े इल्दू बस इतना हमको आ कड़े इन फ्रेंड्स आ कड़े हमारे हमबिटे इोगी इवत दूबला दूबला हाल्ट आती मोस्टली हाल्ट आगे ना श्रृंगेरी इन का नम इमो व्यू इतना दूबला बंद इल्दी दुबला ना दुबला हैंड पोस्ट यहाँ गोल करेक्टी नम हूँ स्वल्प रूट कंफ्यूज आगे हीगे व्यू इतने मत यह कड़े अरे इली जन के कामन गुरु ना बंद हाँ बैबी अस्े अरे वेदर सकद फुल चली वेदर मात्र और मन हिवी और मन हम रस्त व्यू इत सूत आ कड़े कड़े बेट येट सर मुझे का दुर्गद बेट अंत कड़े आचे तोर्स व्यू इत ಓಣಿ ಇದೆ ಇಲ್ಲಿ ಓಣಿ ಒಳಗಡೆ ನಡೆಕೊಂಡು ಹೋಗಬೇಕು ಹಿಂದಗಡೆ ನಮ್ಮ ಆಟೋ ಬಿಟ್ರು ಫುಲ್ ಮಳೆ ಮಳೆ ಫುಲ್ ಮಳೆ ಇದೆ ಬರಿ ನಡೆಕೊಂಡು ಹೋಗಬೇಕು ಮುಂದಗಡೆ ಕಾಣ್ತದೆ ಮನೆ ಅಂತಾರೆ ನಾನು ಇಲ್ಲಿ ಜಾಸ್ತಿ ವಿಡಿಯೋ ಮಾಡಲ್ಲ ಬೇರೆಯವರ ಮನೆದು ಗೊತ್ತಿಲ್ಲ ನನಗೆ ಇದು ಮಾರನೇದಿನ ಬೆಳಗ್ಗೆ ನಾವು ದೂಬ್ಲಾಗ್ ಬಂದಿದ್ವಿ ಅಲ್ಲಿ ಒಂದು ಮಜಾ ನಿಮಗೆ ತೋರಿಸ್ತೀನಿ ಈಗ ನಮ್ದು ಏನಾಯ್ತು ಅಂತ ಹೇಳಿದ್ರೆ ನನ್ನ ಬಟ್ಟೆ ಖಾಲಿ ಆಗಿತ್ತು ಅಂತ ಈ ದಿನಕ್ಕೆ ಬಟ್ಟೆ ತಂದಿದ್ದೆ ಸೋ ಬಟ್ಟೆ ಖಾಲಿ ಆಗಿತ್ತು ಅಂತ ಹೇಳಿ ನನ್ನ ಮತ್ತೆ ಮನೆ ಶಿವಮೊಗ್ಗದಲ್ಲಿ ಒಗ್ದಿದ್ದೆ ಅಲ್ಲಿಂದ ಬರ್ತಾ ಒಗ್ದಿದ್ ರಾತ್ರಿ ಆಗಿದ್ರಿಂದ ಒಣಗಿರಲಿಲ್ಲ ಸೋ ಹಾಗೆ ಬ್ಯಾಗಳು ತುಂಬಿಕೊಂಡು ಬಂದಿದ್ದೆ ಇಲ್ಲಿ ಒಣಗಿ ಹಾಕಿದೆ ಈ ಸೈಡಲ್ಲಿ ಒಣಗಿ ಹಾಕಿದ್ದೆ ಸರಿ ಇವತ್ತು ಬೆಳಗ್ಗೆ ಅದ ನೋಡಿದೆ ಆದ್ರೂ ಒಣಗಿರಲಿಲ್ಲ ಅದಕ್ಕೆ ಇವರು ನಮ್ಮ ಸಮರ್ಥ ಅಂತ ಅವರ ರಿಲೇಟಿವ್ ಒಬ್ಬರು ಸುಬ್ಬಣ್ಣವರು ಅಂತ ಕರೀತಾರೆ ಅವರು ಈ ಒಂದು ಐಡಿಯಾ ಹೇಳ್ಕೊಟ್ರು ಇಲ್ಲಿ ಒಲೆ ಇದೆ ಒಲೆ ಮೇಲ್ಗಡೆ ಇದು ಒಲೆ ಹೊಗೆ ಹೋಗಕ್ಕೆ ಮಾಡಿರೋದು ಇದು ಹೆಂಗು ಕಾದಿರುತ್ತೆ ಇದಕ್ಕೆಲ್ಲ ಸುತ್ತಿಬಿಟ್ಟು ಬಟ್ಟೆ ಒಣಗಿಸ್ತಾ ಇದೀವಿ ಈಗ ಅಂದ್ರೆ ಮಲೆನಾಡಕ್ಕೆ ಅಂದ್ರೆ ನಿಮಗೆ ಎಲ್ಲದೂ ಕಲಸತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೀಗೆ ಎಲ್ಲ ಒಣಗಿಸ್ತಾ ಇರೋದು ಇದೆರಡು ನಂದು ಎರಡು ಚಡ್ಡಿ ನನ್ನ ಫ್ರೆಂಡ್ಸ್ ಚಡ್ಡಿ ಎಲ್ಲ ಹಿಂಗೆ ಒಣಗಿಸ್ತಾ ಇದೀವಿ ಕೂತ್ಕೊಂಡು ನಾನೊಂದು ನಾನು ನಾಲ್ಕು ಬಟ್ಟೆ ಒಣಗಿಸಿದ್ದೆ ಸರ್ ಕೂತ್ಕೊಂಡು ನಿಂತ್ಕೊಂಡೀಗ ನೆಕ್ಸ್ಟ್ ಸ್ನಾನಕ್ಕೆ ನಾನೇ ಹೋಗಬೇಕು ಸೊ ಇವೆರಡನ್ನ ಒಣಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬರ್ತೀನಿ ಒಂಬತ್ತು ಎಂಟೈವತ್ತೈದು ಯಾಕೆ ಓಡಾಗ್ತಿದ್ಯಾ ಸ್ನಾನ ತಿಂಡಿ ಎಲ್ಲ ಆಯ್ತು ನಮ್ಮ ಹಿಂದ್ಗಡೆ ನಿಂತಿರೋರು ಸುಬ್ಬಣ್ಣವ್ರು ಅಂತ ಇವ್ರ ಮನೇಲಿ ಉಳ್ಕೊಂಡಿದ್ದು ಮನೆ ತೋರಿಸ್ಬಿಡ್ತೀನಿ ನೋಡಿ ಜಾರ್ತಾ ಇದೆ ಈ ಮನೇಲೇ ಇದ್ದಿದ್ ನಾವು ಬಹಳ ಒಳ್ಳೆ ಆತಿಥ್ಯ ಸಿಕ್ತು ನಮಗೆ ಸುತ್ತ ಹೀಗಿದೆ ನಾವಿದ್ದ ಜಾಗ ಈಗ ಕೊಪ್ಪ ಹೋಗಿ ಕೊಪ್ಪಿಂದ ಹರಿಹರಪುರ ಹೋಗೋದಿದೆ ಹರಿಹರಪುರದಿಂದ ಇವರೇ ಹಾಯ್ ಮಾಡಿ ಸರ್ ಸಲ್ಲಿ ಹಾಯ್ ಶಿವರಾಮ್ ಕರಂತ್ರೆ ಊಟ ಆಗ್ತವ್ರು ಇವರು ಹಾ ಇವರು ಹೌದು ಅದೊಂದು ವಿಶೇಷ
ಕಾರಂತರು ಒಟ್ಟಿಗೆ ಮೂರು ವರ್ಷ ಇದ್ರಿ ಇವರು, ಅವ್ರಿಗೆ ಅಡುಗೆ ತಿಂಡಿ ಮಾಡ್ಲಿಕ್ಕೆ. ಇವ್ರು ನೋಡಪ್ಪ, ಇವರೆಲ್ಲ ಫುಲ್ ಗೈಡ್ ಇದೆ, ಫುಲ್ ಎಲ್ಲ ಇವ್ರಿಗೆ ಎಲ್ಲ ಗೊತ್ತಿದೆ. ಹೇಳಿ ಸರ್. ಬನ್ನಿ ಬನ್ನಿ, ನಾನು ಹೀಗೇನೆ ಫೋಟೋ ಗಿಡ ತಕ್ಕೊಂಡು ಹೊರಡ್ತೀವಿ, ಮತ್ತೆ ಸಿಗೋಣ. 10:10 ಆಗಿದೆ. ನಾವು ಜೈಪುರಕ್ಕೆ ಬಂದು ಸಿಂಗೇರಿ ಹೋಗ್ತಾ ಇದೀವಿ. ಡೈರೆಕ್ಟ್ ಬಸ್ ಸಿಂಗೇರಿ ಡೈರೆಕ್ಟ್ ಬಸ್ ಸಿಕ್ಕಿತ್ತು, ಬಟ್ ಸ್ವಲ್ಪ ಪ್ಲಾನ್ ಕರೆಕ್ಟ್ ಆಗಿ ಗೊತ್ತಿದ್ದಲ್ಲೇ, ನಾವು ಜೈಪುರ ಇಳಿದ್ಬಿಟ್ಟಿದ್ವಿ. ಸೊ ಈಗ ಜೈಪುರದಿಂದ ಶೃಂಗೇರಿ ಹೋಗಿ ಶೃಂಗೇರಿಯಿಂದ ಆಗ್ರಹ ಹರಿಹರಪುರ ಹೋಗ್ತೀವಿ, ಇಲ್ಲ ಅಂತ ಹೇಳಿದ್ರೆ ಶೃಂಗೇರಿಯಿಂದ ಡೈರೆಕ್ಟ್ ಶ್ರೀರಾಮಪಟ್ಟಣ ಹೋಗ್ತೀವಿ. ಅಲ್ಲಿಗೆ ಈ ಒಂದು 5-6 ದಿನದ ಟೂರ್ ಇಲ್ಲಿ ಮುಗಿಯುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ ಮುಂದೆ ಹೇಗೆ ನೋಡ್ಕೊಂಡು ಹಾಗೆ ಹೋಗ್ಬೋದು. ಶೃಂಗೇರಿಗೆ ಬಂದು ಹಿಡಿದಿದ್ದೀವಿ. ಟೈಮು 11:55 ಆಗಿದೆ. ಮಳೆ ಬರ್ತಾ ಇದೆ ಫುಲ್. ಇಲ್ಲಿ ಮಳೆ ವಾತಾವರಣ ಇತ್ತು, ಇಲ್ಲಿ ಫುಲ್ ಬಂದ ತಕ್ಷಣ ಫುಲ್ ಜೋರು ಮಳೆನೇ ಆಗೋಯ್ತು. ಈಗ ಒಂದು ನಿಮಿಷ ನಾನು ಬ್ಯಾಗೆ ಕವರ್ಗೆ ಇವರೆಲ್ಲ ಹಾಕ್ಕೊಂಡು ಸುತ್ತಲೇ ಇಟ್ಕೋಬೇಕು, ಇಲ್ಲಾಂದ್ರೆ ಫುಲ್ ಕ್ಯಾಮ್ರಾ ಬ್ಯಾಗ್ ಎಲ್ಲ ಎಂದೋಗ್ಬಿಡುತ್ತೆ. ಸೊ ಮೊದಲು ಆ ಕೆಲಸ ಮಾಡಿ ಮತ್ತೆ ಇನ್ನೇನು ನಡ್ಕೊಳ್ಬೇಕಂತ ಹೇಳಿ ಸುತ್ತಲೇ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು. ದೂರ ಆಗ್ತದೆ, ಸ್ವಲ್ಪ ದೂರ ಅಲ್ಲ ದೇವಸ್ಥಾನ. ನೀವು ದೇವಸ್ಥಾನದಿಂದ ಬಂದಿದ ತಕ್ಷಣ ಈ ಥರ ನಿಮಗೆ ಬೋರ್ಡ್ಗಳು ಕಾಣುತ್ತೆ, ವೇ ಟು ಟೆಂಪಲ್ ಅಂತ ಎಲ್ಲದೂ. ಈ ರೂಟಲ್ಲಿ ಹೋದ್ರೆ ಹಿಂದ್ಗಡೆ ಇರೋದೇ ಬಸ್ ಸ್ಟ್ಯಾಂಡು, ಈ ಕಡೆಯಿಂದ ಹೋದರೆ ನಿಮಗೆ ಕಾಣುತ್ತೆ ಅಂದರೆ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಬೋರ್ಡ್ಗಳು ಹಾಕಿದ್ದಾರೆ. ಸೊ ನಾನು ಇದನ್ನು ಛತ್ರಿಯಿಂದ ಮೇಲಿಟ್ಟಿರ್ತೀನಿ, ಮುಖ ಕಾಣಬೇಕು ಎಲ್ಲ ಕಾಣಬೇಕು. ಹಂಗೆ ಮಳೆ ಜೋರೇ ಆಯಿತು ಗುರು, ನಾವು ಮಳೆ ಸಾಧಾರಣ ಇರುತ್ತೆ ಅಂತ ಅಂದ್ಕೊಂಡೆ, ಸರಿ ಆಯಿತು ಮಳೆ ಇಲ್ಲ. ಇನ್ನು ಹಿಂಗೆ ಹೋದರೆ ಸ್ವಲ್ಪ ದೂರನೇ ಇರಬೇಕು ದೇವಸ್ಥಾನ. ಸೊ ಮಳೆ ನಮ್ಮ ಕಡೆಗೆ ಮಳೆ ಬರ್ತಾ ಇದೆ, ಅದಕ್ಕೆ ನಮ್ಗೆ ನೆಂದೋಗ್ತೀವಿ. ಏನು ಛತ್ರಿ ಹಿಡಿದ್ರು ನೆಂದೋಗ್ತೀವಿ ಹೊತ್ತಿನಲ್ಲಿ ಇಲ್ಲಿ. ಹಂಗೆ ಇಲ್ಲಿ ಬಂದ್ವಿ ಈಗ, ಅಲ್ಲಿ ಆ ಕಡೆ ಹೇಳೋದು ಗುರು ಗೋಪುರ. ಹ್ಞೂ, ಇಲ್ಲಿ ಗೋಪುರ ಕಾಣ್ತಾ ಇದೆ, ಅದೇ ಶೃಂಗೇರಿ ದೇವಸ್ಥಾನ. ಎಲ್ಲ ನೋಡಿರ್ತೀರ, ಸ್ಟಿಲ್ ನಾವು ಬಂದಿದ್ದೀವಿ, ಒಂದು ಕರ್ತವ್ಯ ಅಂತ ಮಾಡ್ತಾ ಇದೀನಿ ಈ ಬ್ಲಾಗ್ನ, ಅಂದರೆ ಶೃಂಗೇರಿ ಇವಾಗ ಬ್ಲಾಗ್ನ. ಬಟ್ ನಾಟ್ ನೆಸೆಸರಿ ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ಎಲ್ಲರೂ ಅಂದರೆ ಶೃಂಗೇರಿನ ನೋಡಿಲ್ಲದೆ ಇರೋರು ಯಾರು ಇರಲಿಕ್ಕಿಲ್ಲ ಅಂತ ಭಾವಿಸ್ತೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಸರಿ ನೋಡ್ರಪ್ಪ, ಇಲ್ಲೊಂದು ತೋರಿಸ್ತೀನಿ ಇದನ್ನ. ಶೃಂಗೇರಿ ದಿನವೇ ಇದು ಶೃಂಗೇರಿ ಬೀದಿ ಅಂದರೆ ದೇವಸ್ಥಾನಕ್ಕೆ ಹೋಗೋ ಬೀದಿ. ಸ್ವಲ್ಪ ಒಂದು 3 ನಿಮಿಷದ್ದು ನಡಿಗೆ ಅಷ್ಟೇ ಇಲ್ಲಿಂದ ಅಂದರೆ ಬಸ್ ಸ್ಟ್ಯಾಂಡಿಂದ ಶೃಂಗೇರಿ. ಮೂರು ಚಂದ್ರಪಟ್ಟಣ ಹಾಸನ ಬಸ್, ಯಾವುದೋ ಗಾಡಿ ಹೋಗ್ತಿದೆ ಮರೆ ಹಾಸನ KA13. ನಾನು ಹಿಂದೆ ಕಾಣ್ತಾ ಇದೆ ನಿಮಗೆ ಶೃಂಗೇರಿ ಗೋಪುರ. ಈಗ ಬಂದಿದ್ದೀವಿ ಶೃಂಗೇರಿಗೆ, ಹೀಗಿದೆ ಗೋಪುರ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ಚಪ್ಪಲಿ ಬಿಟ್ಬಿಟ್ಟು ಒಳಗೆ ಹೋಗ್ತೀವಿ. ಬ್ಯಾಗಿ ಕ್ಯಾರಿ ಮಾಡುವಾಗ ಗೊತ್ತಿಲ್ಲ ಒಳಗಡೆ. ಇದೀಗ ಒಳಗೆ ಬರ್ತಾ ಇದ್ದೀವಿ, ಶೃಂಗೇರಿ ಶಾರದಾ ಪೀಠಕ್ಕೆ ಬಂದಿದ್ದೀವಿ. ಇದೊಂದು ಮ್ಯಾಂಡೇಟ್ರಿ ವ್ಯೂ ಗುರು, ಇದಂತೂ ಈ ವ್ಯೂ ಅಂತೂ ಮ್ಯಾಂಡೇಟ್ರಿ. ಎಲ್ಲ ನೋಡ್ಕೊಳ್ಳಿ, ಏನು ಮೋಸ್ಟ್ಲಿ ನಾನು ಇಲ್ಲಿ ಏನು ಆನೆ ಇದೆ, ಅಲ್ಲಿ ಆನೆ ಇದೆ, ಅಲ್ಲಿ ಒಳಗಡೆ ಇಲ್ಲೆಲ್ಲ ಜಾಸ್ತಿ ನಾನು ಏನು ವೀಡಿಯೋ ಎಲ್ಲ ಮಾಡಲ್ಲ, ಬರೀ ಫೋಟೋ ತಕ್ಕೊಂಡು. ನಾನು ಆ್ಯಕ್ಚುಲಿ ಫೋಟೋಗ್ರಫಿ ಮಾಡ್ಬೇಕಂತ ಇಷ್ಟ ಇದೆ ಇಲ್ಲಿ. ನಾನು ಒಂದೆರಡು ಫೋಟೋಗ್ರಫಿ ಮಾಡೋಕ್ಕಾಯ್ತು ಅಂತ ಮಾಡ್ತೀನಿ ಫೋಟೋಗ್ರಫಿನ. ಆಮೇಲಿಂದ ಒಟ್ಟಿಗೆ ಆಚೆನೇ ಸಿಗೋಣ ನಿಮಗೆ, ಆಚೆನೇ ಸಿಗ್ತೀನಿ. ಶರ್ಟೆಲ್ಲ ಬಿಚ್ಚಬೇಕು, ಓ ಆ್ಯಕ್ಷನ್ ಅಂತ ಅರ್ಥ ಆಯ್ತಲ್ಲ. ನಾನು ಹಿಂದೆ ನೋಡ್ತೀರಾ, ಇದಂತೂ ಈ ಶೃಂಗೇರಿಗೆ ಬಂತು ಅಂತ ಹೇಳಿದ್ರೆ ಒಂದು ಮ್ಯಾಂಡೇಟ್ರಿ ವ್ಯೂ ಆಗಿಬಿಡುತ್ತೆ. ನಾನು ಹಿಂದೆ ನೋಡ್ತಿರೋದು ನೀವು ಈ ಒಂದು ಇದನ್ನು ನೋಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ, ನಾನು ಸುಮಾರು ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ ಅಂದ್ರೆ, ನಾವು 4-5 ಸಲ ಅಂತ ಬಂದಿದ್ದೀನಿ ಅಂದರೆ. ನನಗೆ ಅದೇ ಹೇಳಿದ್ ನಾನು ಇಲ್ಲಿಗೆ ಬಂದಿದ್ದೀನಿ ಒಂದು ಕರ್ತವ್ಯ ವ್ಲಾಗ್ ಮಾಡ್ತಿರೋದ್ರಿಂದ, ಇದು ಒಂದು ಟ್ರಾವೆಲ್ ವ್ಲಾಗ್ ಸೇರೋದ್ರಿಂದ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಅಂದರೆ ನಾನು ಅಂದರೆ ಹೊಸದಾಗಿ ಏನು ಹೇಳೋದ್ರಿಂದೇನು ನನಗೇನು ಕಾಣ್ತಿಲ್ಲ ಇದರಲ್ಲಿ, ಅದಕ್ಕೋಸ್ಕರ ನಾನು ಜಾಸ್ತಿ ಇಲ್ಲಿ ವ್ಲಾಗ್ ಮಾಡ್ತಿಲ್ಲ. ಈ ಕಡೆ ನೋಡೋದ್ರಿಂದ ನಿಮಗೆ ತುಂಗಾ ನದಿ ಹರಿತಿರೋದು ಕಾಣುತ್ತೆ, ಈ ಸೈಡು ಇದೇ ತುಂಗಾ ನದಿ ಹರಿತಾ ಇದೆ. ಇದು ಇಲ್ಲಿಂದ ಇರೋ ವ್ಯೂ ಇದು, ಅಂದರೆ ಎಲ್ಲ ಫೆನ್ಸ್ ಹಾಕ್ಬಿಡ್ಯಾರೆ, ಆ ಕಡೆ ಹೋಗ್ಬೋದು. ಸ್ಟಿಲ್ ಇದನ್ನು ನೋಡಿ, ಅವ್ರು ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಕಡೆ ಹೋದರೂ ಗೊತ್ತಿಲ್ಲ, ಈಗ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ನಾನು ಕ್ಯಾಮ್ರಾ ಕೈಲಿ ಹಿಡ್ಕೊಂಡು ಸುಮ್ಮನೆ ಶಿಸ್ತಾಗಿ ಬಂದ್ಬಿಟ್ಟೆ ಈ ಕಡೆಗೆ. ಸೊ ನೋಡೋಣ ಒಂದ್ಸಲ ಆ ಕಡೆ ಹೋಗಿ ಫೋನ್ ಗಿನ್ ಮಾಡಿ ಸಿಕ್ತು ಅಂತ ಹೇಳಿ ಸಿಕ್ಕದು ಅಂತ ಹೇಳಿದ್ರೆ ಒಳಗಡೆ ಒಂದ್ಸಲ ಶಾರದಾಂಬೆ ದರ್ಶನ ಮಾಡ್ಕೊಂಡು ಬರ್ತೀವಿ, ಬಂದು ಮುಂದಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಈಗ ಗುರುಗಳ ದರ್ಶನ ಆಯಿತು, ಗುರುಗಳ ದರ್ಶನ ಮಾಡಿಕೊಂಡು ಎಲ್ಲ ಆರಾಮಾಗಾಯ್ತು ಗುರು. ಒಂದು 1.5-3 ಗಂಟೆ ನಿಂತಿದ್ವಿ, ನಿಂತಿದ್ದು ಗುರುಗಳ ದರ್ಶನ ಮಾಡಿಕೊಂಡು
ಈಗ ವಾಪಸ್ ಈಗ ಮುಂದಕ್ಕೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ನಂದು ಈ ಕ್ಯಾಮ್ರಾ ತೊಗೊಂಡೋಗಿದ್ದೆ ಗುರು, ಅದೊಂದು ಭಾಳ ಖುಷಿ ಆಯ್ತು ನನಗೆ, ಭಾಳ ತೊಗೊಂಡೋಗಿದ್ದೆ. ಏನೋ ಅಲ್ಲೇನೋ ಮನ್ಸಿಗೆ ಬಂತು, ಬಟ್ ಏನು ಬೇಡ ಅನ್ಕೊಂಡು ಸುಮ್ಮನಾಗೋದೆ. ಇರಲಿ, ಇದೆ ಭಾಳ ಖುಷಿ ಕೊಟ್ಟಿದೆ, ಸಾಕು. ಮುಂದಕ್ಕೆಲ್ಲ ಆರಾಮಾಗಿ ಆಗತ್ತೆ ಅಂತ ಭಾವಿಸ್ಕೊಂಡು ಮುಂದಕ್ಕೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಇದೀಗ ಶೃಂಗೇರಿ ಬಿಡ್ತಾ ಇದ್ದೀವಿ. ಲಾಸ್ಟ್ ಒಂದು ವ್ಯೂ ನೋಡ್ಕೊಂಬಿಡಿ, ಇದು ವ್ಯೂ ಇದೆ ಇಲ್ಲಿ, ಅದಷ್ಟೇ ಗೋಪುರ. ಇಲ್ಲಿಂದ ಈಗ ಹರಿಹರಪುರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಈಗ ಚಂದ್ರಪಟ್ಟಣಕ್ಕೆ ನಮ್ಮ ಪ್ರಯಾಣ ಸಾಗುತ್ತೆ. ಹರಿಹರಪುರ ಆದಮೇಲೆ ಚಂದ್ರಪಟ್ಟಣ ಹೋಗ್ತೀವಿ. ಚಂದ್ರಪಟ್ಟಣ ಅಂದರೆ ಇವರೆಲ್ಲ ಮೈಸೂರಿಗೆ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ನಾನು ಚಂದ್ರಪಟ್ಟಣ ಅಥವಾ ಬೆಂಗಳೂರು ನಾನು ಮುಂದಕ್ಕೆ ಹೋಗ್ತೀನಿ. ಮೋಸ್ಟ್ಲಿ ನಾನು ಅಲ್ಲಿ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಂದ್ಕೊಳ್ತೀನಿ. ನೋಡೋಣ, ವಿಲ್ ಟ್ರೈ.